ಕುಂದಾಪುರದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಎದುರಿನ ಶ್ರೀ ಸಾಯಿ ಸೆಂಟರ್ನ ಕಟ್ಟಡದಲ್ಲಿ ಜನನಿ ಹೋಟೆಲ್ ಆಗಸ್ಟ್ 5ರಂದು ಶುಭಾರಂಭಗೊಂಡಿತು. ಕುಂದಾಪುರದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಎದುರಿನ ಶ್ರೀ ಸಾಯಿ ಸೆಂಟರ್ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಜನನಿ ಸಮೂಹ ಸಂಸ್ಥೆಗಳ ನೂತನ ಸಂಸ್ಥೆ ಜನನಿ ಹೋಟೆಲ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಭಾರಂಭಗೊಂಡಿತು. ಇಲ್ಲಿ ಸಾಮಾನ್ಯ ಕೊಠಡಿಗಳ ಜೊತೆಗೆ ಹವಾನಿಯಂತ್ರಿತ ಕೊಠಡಿಯೂ ಇರಲಿದ್ದು, ವೈವಿಧ್ಯಮಯ ತಿಂಡಿಗಳು, ಹೋಳಿಗೆ ಊಟ, ದಕ್ಷಿಣ ಭಾರತದ ರುಚಿಕರವಾದ ಇಡ್ಲಿ ವಡೆ, ಕೇಸರಿಬಾತ್, ಉಪ್ಪಿಟ್ಟು ಮೊದಲಾದ ಉಪಾಹಾರ, ಜ್ಯೂಸ್, ಸಿಹಿ ತಿಂಡಿ, ನೂಡಲ್ಸ್ ಮೊದಲಾದ ಚೈನೀಸ್ ಫುಡ್, ಚಾಟ್ ಐಟಂಗಳು, 20 ವಿಧದ ದೋಸೆ ಐಟಂಗಳು, ಐಸ್ ಕ್ರೀಮ್ ದೊರೆಯಲಿವೆ. ಜನನಿ ಕೇಕ್ ಪ್ಯಾಲೇಸ್ ಹಾಗೂ ಬೇಕರಿ ಸಾಯಿ ಸೆಂಟರ್ನಲ್ಲಿ ಕಳೆದ 7 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಜನನಿ ಪಿಜ್ಜಾ ಸೆಂಟರ್ ಕಳೆದ 1 ವರ್ಷದಿಂದ ಕೋಟೇಶ್ವರದ ಕೋಸ್ಟಲ್ ಕ್ರೌನ್ ಮಾಲ್ನಲ್ಲಿ, ಜನನಿ ಹೋಳಿಗೆ ಮನೆ ಸಾಯಿ ಸೆಂಟರ್ನಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ. 10 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಜನನಿ ಜ್ಯೂಸ್ ಸೆಂಟರನ್ನು ನವೀಕರಿಸಿ ಜನನಿ ಹೋಟೆಲ್ ಆಗಿ ಮಾರ್ಪಡಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶೀನಪ್ಪ ಶೆಟ್ಟಿ ಸಿದ್ದಾಪುರ, ಬಾಬು ಶೆಟ್ಟಿ ಮಂದಾರ್ತಿ, ಶ್ರೀ ಸಾಯಿ ಸೆಂಟರ್ ಕಟ್ಟಡದ ಮಾಲಕ ಎಚ್ ಚಂದ್ರಶೇಖರ ಶೆಟ್ಟಿ, ಎಚ್ ಮಹಾಲಿಂಗ ಶೆಟ್ಟಿ, ಶ್ರೀ ಸಾಯಿ ಸೆಂಟರ್ನ ಉದ್ಯಮಿ ರಾಧಾಕೃಷ್ಣ ಯು ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಜನನಿ ಸಮೂಹ ಸಂಸ್ಥೆಗಳ ಮಾಲಕರಾದ ಎಸ್ಎಸ್ ದಿನಕರ ಶೆಟ್ಟಿ, ಡಾಕ್ಟರ್ ರಶ್ಮಿತಾ ಡಿ ಶೆಟ್ಟಿ ಇವರು ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ದಿನಕರ್ ಶೆಟ್ಟಿ, ಜನನಿ ಹೋಟೆಲ್ ಇವತ್ತು ಉದ್ಘಾಟನೆ ಆಗಿದೆ. 31ನೇ ತಾರೀಕು ಪೂಜೆ ಅಲ್ಲಾಗಿ 5 ದಿವಸ ನಾವು ಫುಡ್ನೆಲ್ಲ ನೋಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತಿನ ವ್ಯಾಪಾರ ಇದು 2012 ಓಪನ್ ಆಗಿರೋ ಸಂಸ್ಥೆ ಇದೆ. ಆ್ಯಕ್ಚುಲಿ ಈ ಕೊರೋನಾದಿಂದ 1.5 ವರ್ಷ ಇದು ಜ್ಯೂಸ್ ಪಾರ್ಲರ್ನ 1.5 ವರ್ಷ ಬಂದಿಟ್ಟಿತ್ತು. ನಾವು ಈಗ ಅದನ್ನು ರಿವರ್ಸಿ ಹೋಟೆಲನ್ನು ಮಾಡ್ತಾಯಿದ್ದೀವಿ. ಹೋಟ್ಲ್ ಮಾಡಿ ಈಗ ಹೋಟ್ಲನ್ನು ಮಾಡಿ ಅದು ಜ್ಯೂಸು, ಐಸ್ ಕ್ರೀಮು, ಚೈನೀಸು ಈ ಥರ ಎಲ್ಲ ಐಟಮ್ ಒಟ್ಟಿಗೆ ಬೆಳಿಗ್ಗೆ ಟಿಫಿನು ಮತ್ತು ಊಟ ಮತ್ತು ಈ ಥರ ಹೋಳಿಗೆ ಊಟಗಳು ವೆರೈಟೀಸ್ ತುಂಬ ವೆರೈಟೀಸ್ನಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಈಗ ಒಂದು 4-5 ದಿವಸದಲ್ಲಿ ಎಲ್ಲ ಐಟಮ್ ಲಾಂಚ್ ಮಾಡ್ತೀವಿ. ಆ್ಯಕ್ಚುಲಿ ಈಗ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಕಿಚನ್. ಮತ್ತು ಒಂದು ಕೇಕ್ ಶಾಪ್ ಇದೆ, ಜನನಿ ಕೇಕ್ ಶಾಪು, 15ರಲ್ಲಿ ಓಪನ್ ಆಗಿರೋದು ಸಂಸ್ಥೆ. 2015ರಲ್ಲಿ 2021ರಲ್ಲಿ ಜನನಿ ಪಿಜ್ಜಾ ಪ್ಯಾಲೇಸ್ ಅಂದರೆ ಕೋಟೇಶ್ವರದಲ್ಲಿ ಒಂದು ಸಂಸ್ಥೆ ಓಪನ್ ಆಗಿದೆ. 2020ರಲ್ಲಿ ಜನನಿ ಹೋಳಿಗೆ ಮನೆ ಅಂತ ಓಪನ್ ಆಗಿದೆ. 4-5 ಸಂಸ್ಥೆಗಳಿದೆ. 2017ರಲ್ಲಿ ನಮ್ಮ ಮಿಸ್ಸಸ್ ಹೆಲ್ತ್ ಕೇರ್ ಹೋಮಿಯೋಪತಿ ಅಂತ ಹೇಳಿ 18ರಲ್ಲಿ ಓಪನ್ ಆಗಿರೋದು. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಇತ್ತು ಅದೇ ಥರ ಈ ನ್ಯೂ ಎಸ್ಟಾಬ್ಲಿಷ್ ಅಂದರೆ ಓಲ್ಡ್ ಮೊದಲೇ ಜ್ಯೂಸ್ ಪಾರ್ಲರ್ ಇದ್ದದನ್ನು ಹೋಟೆಲ್ ಮಾಡಿರುವಂಥದ್ದಕ್ಕೆ ಎಲ್ಲ ಗ್ರಾಹಕರ ಸಹಕಾರ ಇದೇ ಥರ ಮುಂದುವರಿಲಿ. ಆ್ಯಂಡ್ ಬೆಸ್ಟ್ ವಿಶಸ್ ಫ್ರಮ್ ಮೈ ಸೈಡ್ ಆಲ್ಸೋ.